ಬೆಂಗಳೂರಿನ ಪ್ರತಿಷ್ಠಿತ ಆಸ್ಪತ್ರೆ ನಿಮಾನ್ಸ್ನಲ್ಲಿ ರೋಗಿಗಳ ಪರದಾಟ ಹೆಚ್ಚಾಗಿದೆ ಬೆಡ್ ಸಿಗ್ತಾ ಇಲ್ಲ ಚಿಕಿತ್ಸೆ ಸಿಗದೆ ರೋಗಿಗಳು ಪರಿತಪಿಸ್ತಾ ಇದ್ದಾರೆ ನಿಮಾನ್ಸ್ನ ತುರ್ತು ಚಿಕಿತ್ಸೆ ವಾರ್ಡ್ ಭರ್ತಿ ಅನ್ನೋ ಮಾತು ಕೇಳಬರ್ತಾ ಇದೆ ಬೆಡ್ ಸಿಗ್ತಿಲ್ಲ ಆಂಬ್ಯುಲೆನ್ಸ್ ಸಿಗ್ತಿಲ್ಲ ನಿಮಾನ್ಸ್ ಆವರಣದಲ್ಲಿ ಮಲಗಿ ರೋಗಿಗಳು ನರಳಾಟವನ್ನು ಅನುಭವಿಸ್ತಾ ಇದ್ದಾರೆ ಅಪಘಾತಕ್ಕೊಳಗಾಗಿರುವವರಿಗೆ ತುರ್ತು ಚಿಕಿತ್ಸೆಯೇ ಸಿಗ್ತಾ ಇಲ್ಲ ನಿನ್ನೆ ಒಂದೇ ದಿನ ನಿಮಾನ್ಸ್ ಗೆ ತುರ್ತು ಚಿಕಿತ್ಸೆಗಾಗಿ ಬಂದಿರುವ 200 ಮಂದಿ ಆ ಪೈಕಿ ಬಹಳಷ್ಟು ಆಂಬ್ಯುಲೆನ್ಸ್ ಗಳು ಹೊರಕ್ಕೆ ನಿಂತಿವೆ ಚಿಕಿತ್ಸೆ ಸಿಗಲಾರದಂತಹ ಪರಿಸ್ಥಿತಿ ಕೇಳಿದ್ರೆ ಬೆಡ್ ಇಲ್ಲ ಅಂತ ಹೇಳ್ತಾರೆ ಬಂದು ವೈದ್ಯರು ಟ್ರೀಟ್ಮೆಂಟ್ ಕೊಡ್ಲಿಕ್ಕೂ ಕೂಡ ಮುಂದಾಗ್ತಾ ಇಲ್ಲ ಸದ್ಯ ನಿಮಾನ್ಸ್ ಗೆ ನಿನ್ನೆ ಒಂದೇ ದಿನ 200 ಮಂದಿ ರೋಗಿಗಳು ಬಂದಿದ್ದಾರೆ ನಿನ್ನೆ ನಡೆದಂತ ಕೇಂದ್ರ ಬಜೆಟ್ ನಲ್ಲಿ ನಿರ್ಮಲಾ ಸಿತ್ತರಂ ಬೆಂಗಳೂರಿನ ನಿಮಾನ್ಸ್ ಆಸ್ಪತ್ರೆಯನ್ನ 5 ದರ್ಜೆಗೆ ಏರಿಕೆ ಮಾಡ್ತೀವಿ ಅಂತ ಹೇಳಿದ್ರು ಆಸ್ಪತ್ರೆ ಮುಂದೆ ನಾನು ಇದ್ದೀನಿ ತಡರಾತ್ರಿ ಆದರೂ ಸಹ ಬೆಡ್ ಗಳ ಸಮಸ್ಯೆಯಿಂದ ಸಾಕಷ್ಟು ಜನ ಪೇಷಂಟ್ ಗಳು ಆಸ್ಪತ್ರೆ ಮುಂದೆ ಕಾಯ್ತಿದ್ದಾರೆ ನಿಮಗೆ ಅದರ ಬಗ್ಗೆ ತೋರಿಸ್ತಾ ಅದರ ಬಗ್ಗೆ ಹೇಳ್ತಾ ಹೋಗ್ತೀನಿ ನಿಮಾನ್ಸ್ ಆಸ್ಪತ್ರೆಗೆ ಆಕ್ಸಿಡೆಂಟ್ ಕೇಸ್ ಗಳು ತಲೆಗೇಟ್ ಬಿದ್ದವರು ಸಾಕಷ್ಟು ಜನ ಬರ್ತಾರೆ ಈಗ ಎಮರ್ಜೆನ್ಸಿ ಮುಂಭಾಗದಲ್ಲಿ ನಿಮಗೆ ಆಂಬ್ಯುಲೆನ್ಸ್ ಗಳು ಸಾಲುಗಟ್ಟಿ ನಿಂತಿದೆ ಕಾರಣ ಅಷ್ಟೇನೆ ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಕಡೆಯಿಂದ ಆಕ್ಸಿಡೆಂಟ್ ಆಗಿ ನಿಮಾನ್ಸ್ ಗೆ ರೆಫರ್ ಮಾಡಿರುವಂತ ಪೇಷಂಟ್ ಗಳು ಇವರು ಇಲ್ಲಿ ನೋಡ್ತಿದ್ದೀರಾ ಪೇಷಂಟ್ ಇಲ್ಲಿ ಒಂದು ಆಲ್ಮೋಸ್ಟ್ ಪೇಷಂಟ್ ಅನ್ನು ಆಸ್ಪತ್ರೆಗೆ ಸೇರಿಸೋದಕ್ಕೆ ಕರ್ಕೊಂಡು ಬಂದಿದ್ದಾರೆ ತಲೆಗೇಟ್ ಬಿದ್ದಿದೆ ಅನ್ಕಾನ್ಷಿಯಸ್ ಅಲ್ಲಿ ಇದ್ದಾರೆ ಆದರೂ ಸಹ ಬೆಡ್ ನ ಸಮಸ್ಯೆಯಿಂದ ಆಸ್ಪತ್ರೆಯವರು ಅವರನ್ನು ಆಸ್ಪತ್ರೆ ಒಳಗಡೆ ಇನ್ನೂ ಸೇರಿಸ್ಕೊಂಡಿಲ್ಲ ಇದು ಒಂದು ಆಯ್ತು ಅಂದ್ರೆ ಇನ್ನು 3-4 ಪೇಷಂಟ್ ಗಳ ಪರಿಸ್ಥಿತಿ ಇದೇ ರೀತಿ ಇದೆ ಆಲ್ಮೋಸ್ಟ್ 10 ಗಂಟೆ 9:30 ಸಹ ಆಸ್ಪತ್ರೆ ಆವರಣಕ್ಕೆ ಬಂದಂತಹ ಆಂಬ್ಯುಲೆನ್ಸ್ ಗಳ ಮೂಲಕ ಎಮರ್ಜೆನ್ಸಿ ಅಂತ ಕರ್ಕೊಂಡು ಬಂದಿದ್ದಾರೆ ಆದರೂ ಸಹ ಇನ್ನೂ ಬೆಡ್ಡಿನ ವ್ಯವಸ್ಥೆ ಇಲ್ಲ ಬೆಡ್ ಇನ್ನೂ ಇಲ್ಲ ಬೆಡ್ ಇಲ್ಲ ವೇಟ್ ಮಾಡಿ ಬೆಡ್ ಬಂದ್ ಬೆಡ್ ಖಾಲಿ ಆದ್ರೆ ಕೊಡ್ತೀವಿ ಅಂತ ಹೇಳುವಂತ ಕೆಲಸ ಮಾಡ್ತಿದ್ದಾರೆ ಇಲ್ಲೊಂದು ಪೇಷಂಟ್ ನೋಡ್ತಿದ್ದೀರಾ ಇದೇ ರೀತಿ ಆದ್ರೆ ಐಸಿಯು ಐಸಿಯು ಆಂಬ್ಯುಲೆನ್ಸ್ ಗಳಲ್ಲಿ ಬಂದಿದ್ದಾರೆ ಆಕ್ಸಿಜನ್ ನ ಪಡ್ಕೊಂಡು ಬರ್ತಿರುವಂತದ್ದು ಆ ರೀತಿ ಪರಿಸ್ಥಿತಿ ಇಲ್ಲಿ ಅವರ ಕುಟುಂಬಸ್ಥರಿದ್ದಾರೆ ಅಮ್ಮ ಎಲ್ಲಿಂದ ಕರ್ಕೊಂಡು ಬಂದ್ರಿ ಏನಾಗಿದೆ ಅಮ್ಮ ಕಡಪ ಕಡಪ ಎಪಿ ಆಂಧ್ರಪ್ರದೇಶ ಕಡಪ ನಿಂಚಿ ವಚ್ಚಾಮಂಡಿ ಏಮಂದಿ ಅಣ್ಣಕಿ ಬಿಪಿ ಎಕ್ಕುವೈ ಸ್ಟ್ರೋಕ್ ಹೊಚ್ಚಿಂದಂಡಿ ಸ್ಟ್ರೋಕ್ ಲಾಗ ಹೊಚ್ಚಿಂದಿ ಎಷ್ಟು ಗಂಟೆಗೆ ಬಂದ್ರಿ ಇಂದು ಮುಂದೆ ವಚ್ಚಾಮಂಡಿ ಇವರು ಕಡಪದಿಂದ ಬೇರೆ ರಾಜ್ಯದಿಂದನೂ ಸಹ ಬಂದಿದ್ದಾರೆ ಬರಿ ಬೇರೆ ರಾಜ್ಯದಿಂದ ನಮ್ಮ ಜಿಲ್ಲೆಯಲ್ಲಿ ಮಾತ್ರ ನಮ್ಮ ರಾಜ್ಯದವರು ಮಾತ್ರ ಅಲ್ಲ ಬೇರೆ ರಾಜ್ಯದಿಂದನೂ ಸಹ ಪೇಷಂಟ್ ಗಳನ್ನ ಕರ್ಕೊಂಡು ಬರ್ತಿದ್ದಾರೆ ಇದೊಂದು ಪೇಷಂಟ್ ಒಂದು ಬೈಕ್ ಆಕ್ಸಿಡೆಂಟ್ ಏನು ರೋಡ್ ಕ್ರಾಸ್ ಮಾಡಬೇಕಾದ್ರೆ ಸಂಜೆ 6 ಗಂಟೆಗೆ ಆದಂತಹ ಅಪಘಾತ ಅನ್ನುವಂತ ಮಾಹಿತಿ ಕೊಟ್ಟಿರುವಂತದ್ದು 6 ಗಂಟೆಗೆ ಆದಂತಹ ಅಪಘಾತದಲ್ಲಿ ಮಣಿಪಾಲ್ ಆಸ್ಪತ್ರೆ ಕರ್ಕೊಂಡು ಹೋಗಿದ್ದಾರೆ ಅಲ್ಲಿ 50-60 ಲಕ್ಷ ಖರ್ಚಾಗತ್ತೆ ಅಂತ ವೈದ್ಯರು ಹೇಳಿದ ನಂತರದಲ್ಲಿ ಮಣಿಪಾಲ್ ಆಸ್ಪತ್ರೆ ಇದು ಮಣಿಪಾಲ್ ಇಂದ ನೇರವಾಗಿ ಈಗ ಈ ಆಸ್ಪತ್ರೆಗೆ ಕರ್ಕೊಂಡು ಬಂದಿರುವಂತದ್ದು ಅಲ್ಲಿಂದ ಇಲ್ಲಿಗೆ ಆಲ್ಮೋಸ್ಟ್ ಒಂದು ಬಂದು 3 ಗಂಟೆಗಳ ಕಾಲ ಕಳೀತಿದ್ದಾರೆ ಆಸ್ಪತ್ರೆಯಲ್ಲಿ ಯಾವುದೇ ರೀತಿಯ ವ್ಯವಸ್ಥೆ ಇಲ್ಲದೆ ಅಂದ್ರೆ ಬೆಡ್ಡಿನ ಸಮಸ್ಯೆ ಇರೋ ಕಾರಣಕ್ಕೆ ಬೆಡ್ ಸಿಗದೆ ಇರೋ ಕಾರಣಕ್ಕೆ ಬೆಡ್ ಖಾಲಿ ಆದ್ರೆ ಕೊಡ್ತೀವಿ ಅಂತಿದ್ದಾರೆ ಬಡವರು ನಾವು ಅಂತವರು ಸಾಕಷ್ಟು ಹೇಳ್ತಿದ್ದಾರೆ ಇಲ್ಲೂ ಸಹ ಇನ್ನೊಂದು ಪೇಷಂಟ್ ಆಂಬ್ಯುಲೆನ್ಸ್ ಚಿಕ್ಕಬಳ್ಳಾಪುರದಿಂದ ಬಂದಿರೋದು ಸಂಜೆ 4:30ಗೆ ಆಕ್ಸಿಡೆಂಟ್ ಆಯ್ತು ಸರ್ ಎಷ್ಟು ಗಂಟೆಗೆ ಆಕ್ಸಿಡೆಂಟ್ ಆಯ್ತು ಏನಾಗಿತ್ತು ಸರ್ ಸರ್ 4:30ಗೆ ಆಕ್ಸಿಡೆಂಟ್ ಆಗಿತ್ತು ಸರ್ ಆಕ್ಸಿಡೆಂಟ್ ಆಗಿತ್ತು ಕಾರ್ ಬಂದ್ಬಿಟ್ಟು ಇದು 2-ವೀಲರ್ಗೆ ಗುದ್ಕೊಂಡು ಹೋಗಿದೆ ಆದರೆ ಇಲ್ಲಿವರೆಗೂ ಆಗಲಿ ನಾವು ಇಲ್ಲಿಂದ ಚಿಂತಾಮಣಿ ಹಾಸ್ಪಿಟ್ಲ್ಗೆ ಹೋದ್ವಿ ಮೊದಲು ಆ ಚಿಂತಾಮಣಿ ಹಾಸ್ಪಿಟ್ಲಿಂದ ಇದು SNR ಕೋಲಾರ್ಗೆ ರೆಫರ್ ಮಾಡಿದರು ಅಲ್ಲಿಂದ SNR ಇಂದ ಏನು ಮಾಡಿದ್ರು ತುಂಬ ರಕ್ತ ಸ್ರಾವ ಆಗ್ತಾ ಇದೆ ತಲೆಗೆ ತುಂಬ ಪೆಟ್ಟು ಬಿಡ್ದಿದೆ ದಯವಿಟ್ಟು ಹೋಗಿ ನಿಮಾನ್ಸ್ ಹಾಸ್ಪಿಟ್ಲ್ಗೆ ಹೋಗಿ ಅಂತ ರೆಫರ್ ಮಾಡಿದರು ಆದರೆ ಅಲ್ಲೂ ಸಹ SNR ಅಲ್ಲೂ ಸಹ ಸರಿಯಾಗಿ ಒಂದು ಚಿಕಿತ್ಸೆಯನ್ನು ನೀಡಲಿಲ್ಲ ಇಲ್ಲಿಗೆ ಬಂದಮೇಲೆ ಇಲ್ಲೂ ಇನ್ನೂ ಇದ್ದಿದ್ದು ಬೇಜಾರಾಗಿದೆ ನಾವು ಈಗ ಏನು ಮಾಡಬೇಕಂತ ನಮಗೆ ಗಂಟೆಗೆ ಬಂದ್ರಿ ಎಷ್ಟೊದಿಂದ ಕಾಯ್ತಿದ್ದೀರಾ ಸರ್ ನಾವು ಸರಿ ಸುಮಾರು ಅಂದರೆ ಒಂದು 9 ಗಂಟೆಗೆ ಬಂದು ಇಲ್ಲಿದ್ದೀವಿ ಸರ್ ಇಲ್ಲಿಂದ ಅಲ್ಲಿ ಒಂದು ಇಲ್ಲಿವರೆಗೂ ಏನು ಅದ್ರ ಬಗ್ಗೆ ರೆಸ್ಪಾನ್ಸೇ ಇಲ್ಲ ಸರ್ ನೋಡ್ತಿದ್ದೀರಾ ಪೇಷಂಟ್ನ ಪರಿಸ್ಥಿತಿ ಯಾವ ರೀತಿ ಇದೆ ಅಂದರೆ ಕೋಮಾ ಸ್ಟೇಜ್ಗಳಲ್ಲಿದ್ದಾರೆ ಕೊನೆ ಕ್ಷಣದಲ್ಲಿ ಆಸ್ಪತ್ರೆಗೆ ಸೂಕ್ತ ಸಮಯದಲ್ಲಿ ಚಿಕಿತ್ಸೆ ಸಿಕ್ಕಿದ್ರೆ ಪ್ರಾಣ ಉಳಿಯುತ್ತೆ ಚಿಕಿತ್ಸೆಗಾಗಿ ಬೇರೆ ಬೇರೆ ಕಡೆಯಿಂದ ಬಂದಿದ್ದಾರೆ ಆದರೆ ಇಲ್ಲಿ ಆಸ್ಪತ್ರೆಯಲ್ಲಿ ಬೆಡ್ಡಿನ ಸಮಸ್ಯೆಯಿಂದ ಆಸ್ಪತ್ರೆಗೆ ಸೇರಿಸ್ಕೊಳ್ಳೋಕ್ಕಾಗದ ಪರಿಸ್ಥಿತಿಯಲ್ಲಿ ಇದ್ದಾರೆ ತುಂಬ ಎಮರ್ಜೆನ್ಸಿ ಇರುವಂಥ ಪೇಷಂಟ್ಗಳು ಯಾಕಂದರೆ ಬಂದಿರುವಂಥ ಅಷ್ಟು ಪೇಷಂಟ್ಗಳು ದೂರ ದೂರುಗಳಿಂದ ಬಂದಿದ್ದಾರೆ ಆಕ್ಸಿಡೆಂಟ್ ಕೇಸ್ಗಳಾಗಿರುವಂಥದ್ದು ಅವರಿಗೆ ಸೂಕ್ತ ಸಮಯದಲ್ಲಿ ಚಿಕಿತ್ಸೆ ನೀಡಿದ್ರೆ ಪ್ರಾಣ ಉಳಿಯುತ್ತೆ ಆದರೆ ವೈದ್ಯರು ಸಹ ಏನೂ ಮಾಡೋಕ್ಕಾಗದ ಪರಿಸ್ಥಿತಿಯಲ್ಲಿದ್ದಾರೆ ರಾಜ್ಯ ಕೇಂದ್ರ ಸರ್ಕಾರ ಇವತ್ತು ಖುದ್ದು ಬಜೆಟ್ ಮಾಡಬೇಕಾದ್ರೆ ಹೇಳಿದ್ರು ನಮ್ಮ ನಿಮಾನ್ಸ್ ಆಸ್ಪತ್ರೆಯನ್ನು 5 ದರ್ಜೆಗೆ ತರ್ತೀವಿ ಅಂತ ಈ 5 ದರ್ಜೆಗೆ ತರುವಂತಹ ಮುನ್ನ ದಿನವೇ ಈ ರೀತಿಯ ಪರಿಸ್ಥಿತಿ ಇಲ್ಲಿ ಕಾಣ್ತಿರುವಂಥದ್ದು ಸಾಕಷ್ಟು ರೋಗಿಗಳು ಅಂದರೆ ಅಪಘಾತಗೊಳಗಾದಂಥ ರೋಗಿಗಳು ಅಥವಾ ಸೀರಿಯಸ್ ಇರುವಂಥ ಕಂಡೀಷನ್ ಇರೋ ರೋಗಿಗಳು ಆಸ್ಪತ್ರೆಯ ಮುಂಭಾಗದಲ್ಲಿ ಆಂಬ್ಯುಲೆನ್ಸಲ್ಲೇ ಕಳೀತಿದ್ದಾರೆ ಯಾವಾಗ ಚಿಕಿತ್ಸೆ ಸಿಗುತ್ತೆ ಅನ್ನುವಂತಹ ಒಂದು ಆಶಾಭಾವನದಲ್ಲಿ ಇನ್ನೂ ಇಲ್ಲೇ ಕಾಯ್ತಿರುವಂಥದ್ದು ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆಗೆ ಮಾರುತಿ ಪಬ್ಲಿಕ್ ಟಿವಿ ಬೆಂಗಳೂರು
ನಿಮಾನ್ಸ್ ಆಸ್ಪತ್ರೆಗೆ ಬರುವಂತಹ ರೋಗಿಗಳು ಯಾವ ರೀತಿಯಾಗಿ ಸಮಸ್ಯೆಯಲ್ಲಿ ಸಿಕ್ಕಾಕೊಳ್ತಾ ಇದ್ದಾರೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. ಬೆಡ್ಗಳು ಸಿಗ್ತಾ ಇಲ್ಲ, ಈ ಕಡೆ ಟ್ರೀಟ್ಮೆಂಟ್ ಸಹ ಸಿಗ್ತಾ ಇಲ್ಲ, ಎಮರ್ಜೆನ್ಸಿ ವಾರ್ಡ್ಗಳಂತೂ ಭರ್ತಿ ಅನ್ನುವಂಥ ಮಾತುಗಳು ಕೇಳಿಬರ್ತಾ ಇದೆ. ಹೀಗಾಗಿ ನಿಮಾನ್ಸ್ ಆಸ್ಪತ್ರೆಯ ಆವರಣದಲ್ಲೇ ರೋಗಿಗಳು ಮಲಗಿ ಕೆಲವರು ಆಂಬ್ಯುಲೆನ್ಸ್ನಲ್ಲೇ ಇದ್ದು ಪರದಾಡ್ತಾ ಇರುವಂಥದ್ದು, ಅವರ ರೋಗಿಯ ಕುಟುಂಬಸ್ಥರಂತೂ ಕಣ್ಣೀರು ಹಾಕ್ತಾ ಇದ್ದಾರೆ. ಅಟ್ಲೀಸ್ಟ್ ಟ್ರೀಟ್ಮೆಂಟ್ ಸಿಗುತ್ತೆ, ಜೀವ ಉಳಿಸ್ತಾರೆ ಅಂತ ಬಂದರೆ ಇಲ್ಲಿ ಅಂತಹ ಪರಿಸ್ಥಿತಿ ಕಾಣಿಸ್ತಾ ಇಲ್ಲ. ಯಾವಾಗ ಟ್ರೀಟ್ಮೆಂಟ್ ಸಿಗುತ್ತೆ ಅಂತ ಪ್ರಶ್ನಾರ್ಥಕವಾಗಿ ಎದುರು ನೋಡ್ತಿದ್ದಾರೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಪ್ರಕಾಶ್ರಿಂದ. ಪ್ರಕಾಶ, ನಿಮಾನ್ಸ್ ಆಸ್ಪತ್ರೆಯ ಈ ಅವ್ಯವಸ್ಥೆ ಯಾವಾಗಿನಿಂದ ಮತ್ತು ಯಾಕಾಗ್ತಾ ಇದೆ ಈ ರೀತಿ? ಕಳೆದ ಮೂರ್ನಾಲ್ಕು ದಿನಗಳಿಂದಲೂ ಕೂಡ ಆಸ್ಪತ್ರೆಯಲ್ಲಿರುವಂತಹ ಬೆಡ್ಗಳೆಲ್ಲವೂ ಕೂಡ ಭರ್ತಿಯಾಗಿದ್ದಾವೆ. ಅದರಲ್ಲಿ ಕೂಡ ICU ವೆಂಟಿಲೇಟರ್ಗಳಂತೂ ಯಾವ ರೋಗಿಗಳಿಗೂ ಕೂಡ ಸಿಗ್ತಾ ಇಲ್ಲ. ಮುಖ್ಯವಾಗಿ ನಿನ್ನೆ ಒಂದೇ ದಿನ 200ಕ್ಕೂ ಹೆಚ್ಚು ರೋಗಿಗಳು ಆಸ್ಪತ್ರೆಗೆ ಬಂದಿದ್ರು. ಅದರಲ್ಲಿ ಕೂಡ ರಸ್ತೆ ಅಪಘಾತ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ವರದಿಗಳೇ ಜಾಸ್ತಿ ಬಂದಿದ್ವು. ನಿನ್ನೆ ರಾತ್ರಿ ಕೂಡ ಏಕಾಏಕಿಯಾಗಿ 10ಕ್ಕೂ ಹೆಚ್ಚು ರೋಗಿಗಳು ಬರ್ತಾರೆ, ಆದ್ರೆ ಎಲ್ಲಿಯೂ ಕೂಡ ಚಿಕಿತ್ಸೆನ ಕೊಡೋದಕ್ಕೆ ಬೆಡ್ಗಳಿಲ್ಲ ಅಂತ ಹೇಳಿ ನಿರಾಕರಣೆ ಮಾಡ್ತಾರೆ. ಕನಿಷ್ಠ ಪಕ್ಷ ಪ್ರಾಥಮಿಕ ಚಿಕಿತ್ಸೆಗಾದ್ರೂ ಒಂದು ವ್ಯವಸ್ಥೆಯನ್ನ ಮಾಡಿಕೊಡ್ಬೇಕಾಗಿತ್ತು, ಯಾವುದೂ ಕೂಡ ಆ ಒಂದು ವ್ಯವಸ್ಥೆಯನ್ನ ಮಾಡಿಲ್ಲ. ಬಂದಂತಹ ರೋಗಿಗಳನ್ನ ಆಸ್ಪತ್ರೆಯ ಆವರಣದಲ್ಲಿಯೇ ನಿಲ್ಲಿಸುವಂತಹ ಸ್ಥಿತಿ ಕೂಡ ನಿರ್ಮಾಣ ಆಗಿತ್ತು. ಸೊ ಯಾವಾಗ ಕ್ಯಾಮೆರಾಗಳು ಎಂಟ್ರಿ ಆಗುತ್ತೋ ಅವಾಗ ಅವರನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ಏನು ರೆಫರ್ ಮಾಡುವಂತ ಕೆಲಸ ಕೂಡ ಆಗುತ್ತೆ. ಈ ಬಗ್ಗೆ ಒಂದು ಸ್ಪಷ್ಟನೆ ಕೂಡ ಇವತ್ತು ಬೆಳಿಗ್ಗೆ ನಿಮಾನ್ಸ್ ಆಸ್ಪತ್ರೆ ಒಂದಿಷ್ಟು ವೈದ್ಯರು ಕೊಡ್ತಾ ಇದ್ರು. ಒಟ್ಟು ನಿಮಾನ್ಸ್ ಅಲ್ಲಿ 932 ಬೆಡ್ಗಳಿದ್ದು ಅವೆಲ್ಲವೂ ಕೂಡ ಫಿಲ್ ಆಗಿದಾವೆ. ಆ ಪೈಕಿ 121 ಹಾಸಿಗೆಗಳು ಅಂದ್ರೆ ಎಮರ್ಜೆನ್ಸಿ ಏನು ಟ್ರೀಟ್ಮೆಂಟ್ ಅಂತೇಳಿ ನಿಗದಿ ಮಾಡಿದ್ವಿ, ಅವು ಕೂಡ ಫಿಲ್ ಆಗಿದಾವೆ. ಸೊ ಹೀಗಾಗಿ ನಮ್ಮಲ್ಲಿ ಬೆಡ್ಗಳು ಇರದೇ ಇರೋದ್ರಿಂದಾಗಿ ರೋಗಿಗಳಿಗೆ ಚಿಕಿತ್ಸೆಯನ್ನ ಕೊಡ್ಲಿಕ್ಕೆ ಆಗ್ಲಿಲ್ಲ, ಅವರನ್ನ ಎಂಟ್ರಿ ಮಾಡ್ಕೊಳ್ಲಿಕ್ಕೆ ಆಗ್ಲಿಲ್ಲ ಅನ್ನುವಂತಹ ಸಬೂಬನ್ನ ಕೊಡ್ತಾರೆ. ಅದೇ ವಿಚಾರವನ್ನ ರೋಗಿಗಳ ಸಂಬಂಧಿಕರು ಬಂದ ಕೂಡಲೇ ಏನಾದ್ರೂ ಹೇಳಿದ್ರೆ ಮತ್ತೊಂದು ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಂತಹ ವ್ಯವಸ್ಥೆಗಳನ್ನ ಮಾಡಿಕೊಳ್ತಾ ಇದ್ರು. ಆದ್ರೆ ಕೆಲವೊಂದು ರೋಗಿಗಳ ಕುಟುಂಬಸ್ಥರಿಗೆ ಇನ್ನ 1 ತಾಸು ಕಾಯಿರಿ, ಇನ್ನ 2 ತಾಸು ವೇಟ್ ಮಾಡಿ ಅನ್ನುವಂತಹ ಸಬೂಬನ್ನ ಕೊಟ್ಟಿದ್ರು. ಈ ನಿಟ್ಟಿನಲ್ಲಿ ಅವರು ಆಸ್ಪತ್ರೆಯ ಆವರಣದಲ್ಲಿಯೇ ನಿಂತಿದ್ರು. ಈಗ ಸಾಕಷ್ಟು ಕುಟುಂಬಸ್ಥರು ಕೂಡ ಅಂದ್ರೆ ರೋಗಿಯ ಕುಟುಂಬಸ್ಥರು ಕೂಡ ಅಸಮಾಧಾನ ಆಕ್ರೋಶವನ್ನ ಕೂಡ ಹೊರಹಾಕ್ತಾ ಇದ್ದಾರೆ. ರಾತ್ರಿಯಿಂದ ಸುಮಾರು 4-5 ಗಂಟೆ ಕಾದ್ರೂ ಕೂಡ ಬೆಡ್ನ ವ್ಯವಸ್ಥೆ ಮಾಡಿ ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ರಾಜ್ಯ ಸರ್ಕಾರ ಬಡ ಜನರ ಪರವಾಗಿದೆ, ಇಂತಹ ಸ್ಥಿತಿಯಲ್ಲಿ ನೆರವಾಗ್ತೀವಿ ಅಂತ ಹೇಳ್ತಾರೆ. ಆದ್ರೆ ಜೀವ ಹೋಗ್ತಾ ಇದ್ರು ಕೂಡ ಮಾತಾಡ್ತವ್ರು ಯಾರು ಇಲ್ವಲ್ಲ ಅನ್ನುವಂತಹ ಆಕ್ರೋಶ ಅಸಮಾಧಾನವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಸದ್ಯಕ್ಕೆ ನಿನ್ನೆ ರಾತ್ರಿ ನಿಮಾನ್ಸ್ ಆಸ್ಪತ್ರೆಗೆ ಬಂದಂತಹ ರೋಗಿಗಳು ಒಂದು ರೋಗಿಗಳ ಪೈಕಿ ಒಂದಿಷ್ಟು ಜನ ವಿಕ್ಟೋರಿಯಾ ಆಸ್ಪತ್ರೆಗೆ ಶಿಫ್ಟ್ ಆದ್ರೆ ಇನ್ನೂ ಕೆಲವರು ಖಾಸಗಿ ಆಸ್ಪತ್ರೆಗಳತ್ತ ಕೂಡ ಮುಖ ಮಾಡಿದ್ದಾರೆ. ದಿವ್ಯಜ್ಯೋತಿ, ಥ್ಯಾಂಕ್ ಯು ಪ್ರಕಾಶ್ ನಿಮ್ಮೆಲ್ಲ ಮಾಹಿತಿಗೆ. ಸದ್ಯ ಅಲ್ಲಿ ಬೆಡ್ ಇಲ್ಲ ಅಂತಂದ್ರೆ ಬೇರೆ ಆಸ್ಪತ್ರೆಗಳಿಗೆ ರೆಫರ್ ಮಾಡಬೇಕು. ತುರ್ತು ಪೇಷಂಟ್ಸ್ಗಳು ಬಂದಂತಹ ಸಂದರ್ಭದಲ್ಲೇ ಈ ರೀತಿ ನೆಗ್ಲೆಕ್ಟ್ ಮಾಡಿಬಿಟ್ರೆ ಹೇಗೆ ಅನ್ನೋ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ. ಯಾವ ರೀತಿಯ ಪರಿಹಾರ ಕಂಡುಕೊಳ್ತಾರೆ ಇದಕ್ಕೆ ಕಾದು ನೋಡಬೇಕು.